ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಪಲ್ಯ. ಸಾಮಾನ್ಯವಾಗಿ ಎಲ್ಲರೂ ನುಗ್ಗೆಕಾಯಿ ಸಾರು ತಿಂದಿರ್ತೀರಾ. ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಸೈಡ್ ಡಿಶ್ ಆಗಿ ತಿನ್ಬೋದು, ರೊಟ್ಟಿ ಜೊತೆ ಇಲ್ಲಾಂದರೆ ರೈಸ್ ಜೊತೆಗೆ. ಮೊದಲಿಗೆ ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಕಡಲೆಕಾಯಿ ಬೀಜನ ಹುರ್ಕೊಡೋಣ. ಲೋ ಫ್ಲೇಮಲ್ಲಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ನೋಡಿ, ಈ ರೀತಿ ಆದ ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಅದೇ ಕಡಾಯಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಂದಾಜಾಗಿ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಅರ್ಧ ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿನ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಲೈಟಾಗಿ ಕೆಂಪಗಾದ ನಂತರ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಆಪ್ಷನಲ್ ಇಲ್ಲಿ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಟೊಮ್ಯಾಟೊ ಇನ್ನೇನು ಫ್ರೈ ಆಗ್ತಿದೆ ಅಂದಾಗ ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು ನುಗ್ಗೆಕಾಯಿನ. ನುಗ್ಗೆಕಾಯಿ ಇನ್ನೇನು ಒಂದು ಕಾಲು ಭಾಗ ಬೆಂದಿದೆ ಅಂದಾಗ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿ, ಹಾಗೆ ಒಂದು ಕಾಲು ಚಮಚ ಅರಶಿನದ ಪುಡಿ, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆಗಳ ಜೊತೆಗೇನೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇನ್ನೇನು ನುಗ್ಗೆಕಾಯಿ ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಇದರಲ್ಲಿ ರುಬ್ಬಿರೋವಂಥ ಕಡಲೆಕಾಯಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರನ್ನ ಚಿಮುಕ್ಸಿ ನುಗ್ಗೆಕಾಯಿ ಇನ್ನೂ ಬೇಯಬೇಕು. ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ಸೊ ನುಗ್ಗೆಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ರೈಸ್ ಜೊತೆಗೋ ಇಲ್ಲಾಂದರೆ ರೊಟ್ಟಿ ಜೊತೆಗೋ ಸೈಡ್ ಡಿಶ್ ಆಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನಿಮ್ಮ ಕಮೆಂಟ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.